ಅರಣ್ಯದ ಉಳಿವಿನಿಂದ ನಾಡಿನ ಉಳಿವು ಜೀವ ವೈವಿಧ್ಯದಲ್ಲಿ ಹಲವು ಪ್ರಭೇದದ ಪ್ರಾಣಿ ಪಕ್ಷಿಗಳು ಗಿಡ ಮರಗಳನ್ನ ಕಾಣಬಹುದು. ಆ ನಿಟ್ಟಿನಲ್ಲಿ ಅರಣ್ಯ ಸಂಪತ್ತನ್ನ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಶಾಸಕ ಕೆಜಿ ಬೋಪಯ್ಯ ತಿಳಿಸಿದ್ದಾರೆ. ನಗರದ ಹೋಟೆಲ್ ಕ್ರಿಸ್ಟಲ್ ಕೋರ್ಟ್ನಲ್ಲಿ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಮಡಿಕೇರಿ ಅರಣ್ಯ ವಿಭಾಗ ಸಹಯೋಗದಲ್ಲಿ ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ ಮತ್ತು ಔಷಧಿ ಸಸ್ಯ ಸಂಪತ್ತಿನ ಕುರಿತು ಶುಕ್ರವಾರ ನಡೆದ ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಪರಿಸರದಲ್ಲಿ ದೊರೆಯುವ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ನಾಟ್ಯ ವೈದ್ಯರು ಹಿಂದೆಲ್ಲ ಹಲವಾರು ಕಾಯಿಲೆಗಳನ್ನು ಗುಣಪಡಿಸ್ತಾ ಇದ್ರು. ನಾಟಿ ವೈದ್ಯದ ಬಗ್ಗೆ ಮತ್ತೊಬ್ಬರಿಗೆ ತಿಳಿಸಿದರೆ ಅದರ ಫಲ ಸಿಗೋದಿಲ್ಲ ಎಂಬ ಮೂಢನಂಬಿಕೆಯಿಂದ ನಾಟಿ ವೈದ್ಯದ ಬಗ್ಗೆ ಮತ್ತೊಬ್ಬರಿಗೆ ತಿಳಿಸ್ತಾ ಇರಲಿಲ್ಲ. ಇದರಿಂದ ಪ್ರಸ್ತುತ ಔಷಧ ಗಿಡಮೂಲಿಕೆ ಮತ್ತು ನಾಟಿ ವೈದ್ಯಕೀಯ ಮರೆಯಾಗ್ತಾ ಇದೆ ಎಂದು ತಿಳಿಸಿದರು. ಬೇರೆ ಬೇರೆ ರೀತಿಯ ಗಿಡಗಳು ಇದ್ದಾವೆ. ಬಹುಶಃ ಹಿಂದಿನ ಇದನ್ನು ನಾವು ತೆಗೆದು ನೋಡಿದಾಗ ಎಲ್ಲ ನಾಟಿ ವೈದ್ಯರು ಅಂತ ಹೇಳಿ ಭಾಳ ಇದರಲ್ಲಿ ಇತ್ತು. ಸಾಮಾನ್ಯವಾಗಿ ಎಲ್ಲ ಕಾಯಿಲೆಗಳು ಏನು ಇರ್ತವೆ ಅದಕ್ಕೆ ಎಲ್ಲ ರೀತಿಯ ಔಷಧಿಗಳು ಇತ್ತು. ಆದರೆ ಬರ್ತಾ 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 ಆ ಒಂದು ಇದು ನಾಶ ಆಗ್ತಾ ಇದೆ. ಒಂದು ಮೂಢನಂಬಿಕೆಯೂ ಇದೆ, ಯಾವುದೋ ಒಬ್ಬರು ಔಷಧಿ ಮಾಡ್ತಾ ಇದ್ದರೆ ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಟ್ರೆ ಅದರ ಕಾಲ ಹೋಗ್ಬಿಡುತ್ತದೆ ಅನ್ನುವಂಥ ಮೂಢನಂಬಿಕೆಯಿಂದು ಅನೇಕರು ವಿಶೇಷವಾಗಿ ನಾನು ನೋಡಿದ್ದೇನೆ. ಜಾಂಡೀಸ್ ಇದಕ್ಕೆ ಮತ್ತೆ ಎಲ್ಲ ಗಂಟು 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 ನೋವಾಗುತ್ತೆ ಅದಕ್ಕೆಲ್ಲ ಭಾಳ ಔಷಧಿಯನ್ನು ಕೊಡ್ತಾ ಇದ್ರು. ಅನೇಕರು ಅದನ್ನು ಬೇರೆಯವರಿಗೆ ಹೇಳ್ಕೊಡ್ತಾ ಇರ್ತೀವಿ, ಯಾರನ್ನು ಗೊತ್ತಿಲ್ಲದೆ ಕಾಡಿಗೆ ಹೋಗಿ ಅದು ಏನು ಬರ್ತಾರೋ ನನಗೆ ಗೊತ್ತಾಗುತ್ತೆ. ವಿಶೇಷವಾಗಿ ನನಗೆ ಗೊತ್ತಿದೆ ಈ ಮೈಯೆಲ್ಲ ಬರ್ನ್ ಆದಾಗ ಬಹುಶಃ ಕಲೆಯೇ ಇಲ್ಲದ ಹಾಗೆ ಅದಕ್ಕೆ ಎಣ್ಣೆ ಮತ್ತು ಕಾಯಿಸಿಕೊಳ್ಳುವಂಥದ್ದು ಇತ್ತು. ಆದರೆ ಇವತ್ತು ಅದೆಲ್ಲೋ ಎಲ್ಲೋ ಒಂದು ಕಡೆ ಆಗ್ತಾ ನಾಶ ಆಗ್ತಾ ಇದೆ, ಅದು ಆಗಬಾರ್ದು. ಮತ್ತು ಕಾಡಿನಲ್ಲಿ ಇರುವಂಥ ಹಣ್ಣುಗಳು ತುಳಸಿನ ಹಣ್ಣು ಪ್ರಸವಿತ ಭಾಷೆಗಳಲ್ಲಿ ಹೇಳೋದು ಬೇರೆ ಬೇರೆ ಹಣ್ಣಿನಲ್ಲಿ ಬೇರೆ ಬೇರೆ ಥರದ ಔಷಧಿಗಳು. ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ನಾಪಂಡ ರವಿ ಕಳಪ್ಪ ಮಾತನಾಡಿ, ಜೀವ ವೈವಿಧ್ಯದಲ್ಲಿ ಪ್ರತಿಯೊಬ್ಬರೂ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಜೀವ ವೈವಿಧ್ಯದಲ್ಲಿ ಏನು ಪಾಲುದಾರಿಕೆ ಇದೆ ಎಂಬುದರ ಬಗ್ಗೆ ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು. ನಗರಸಭೆ ಅಧ್ಯಕ್ಷ ಅನಿತಾ ಪೂವಯ್ಯ ಮಾತನಾಡಿ, ಹಿಂದೆಲ್ಲ ನಾಟಿ ವೈದ್ಯರು ಗಿಡಮೂಲಿಕೆಗಳನ್ನು ಬಳಸಿ ಔಷಧಿಗಳನ್ನು ತಯಾರಿಸಿ ಹಲವಾರು ಕಾಯಿಲೆಗಳನ್ನು ಗುಣಪಡಿಸ್ತಾ ಇದ್ರು. ಬದಲಾದ ಕಾಲಘಟ್ಟದಲ್ಲಿ ಇವೆಲ್ಲ ಮರೆಯಾಗಿದೆ ಎಂದರು. ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಸಂಬಾರ ಪದಾರ್ಥಗಳು ಇದೆಲ್ಲ ನಮ್ಮ ಔಷಧಿಗಳ ಮೂಲ. ಯಾಕೆಂತ ಹೇಳಿದರೆ ಎಲೋಪತಿ ಇತ್ತೀಚೆಗೆ 1800 ಇಸವಿಯಿಂದ ಈಚೆಗೆ ಬಂದಂಥದ್ದು. ಅದಕ್ಕಿಂತ ಮೊದಲು ನಾವು ಮನೆ ಮದ್ದು ನಾಟಿ ಮದ್ದು ಅಂತ ಹೇಳ್ತಾ ಇದ್ವಿ, ಅದನ್ನು ಉಪಯೋಗಿಸಿಕೊಂಡು ರೋಗ ರುಜಿನಗಳನ್ನು ಕಡಿಮೆ ಮಾಡಿಕೊಳ್ತಾ ಇದ್ವಿ. ನಾವು ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಮನೆ ಸುತ್ತಮುತ್ತ
ತುಳಸಿ ಗಿಡ ಇರ್ಬೋದು, ದೊಡ್ಡಪತ್ರೆ ಗಿಡ ಇರ್ಬೋದು, ಪುದೀನ ಇರ್ಬೋದು, ಹೀಗೆ ಹಲವಾರು ಗಿಡಗಳು ನಾವು ಉಪಯೋಗಿಸ್ಕೊಂಡು ನಾವು ಔಷಧಿಗಳನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ. ಈಗ ಕಳೆದ ವರ್ಷ ನಾವು ಕೋವಿಡ್ 19